ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳಿಂದ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಪಾಕ್ ಪರ ಘೋಷಣೆ ಕೂಗಿದ್ದ ಪ್ರಕರಣ. ಆರ್ಟಿ ನಗರದ ಮುನಾವರ್ ಅಹಮದ್ ಮೂಲತಃ ದಾವಣಗೆರೆಯವನು. ಸಿಎಂ ರಾಹುಲ್ ಗಾಂಧಿ ಜೊತೆಯಲ್ಲೂ ಫೋಟೋಗೆ ಪೋಸ್. ಬಂಧನವಾಗ್ತಿದ್ದಂತೆ ಮನೆ ಖಾಲಿ ಮಾಡಿದ ಕುಟುಂಬ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವರ ಮೇಲೆ ಕ್ರಮವಾಗಿದೆ. ಅದೆಲ್ಲ ಮುಗಿದ ಅಧ್ಯಾಯ. ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡಿಕೊಳ್ಳಿ ಎಂದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪಾಕ್ ಪರ ಘೋಷಣೆ ಬೆನ್ನಲ್ಲೇ ಮತ್ತೊಂದು ವಿವಾದ. ರೌಡಿ ಶೀಟರ್ ಜೊತೆ ನಾಸಿರ್ ಹುಸೇನ್ ಫೋಟೋ ಹರಿದಾಟ. ಇಫ್ತಿಯಾಕ್ ಪೈಲ್ವಾನ್ ಅಹಮದ್ಗೆ ಏನ್ ಸಂಬಂಧ ಅಂತ ಪ್ರಶ್ನೆ. ನಾಸಿರ್ ಹುಸೇನ್ ವಿವಾದದಲ್ಲಿ ಎಐಸಿಸಿ ಸೈಲೆಂಟ್. ವಿವಾದ ತಾರ್ಕಕ್ಕೇರಿದ್ರು ಅಂತರ ಕಾಯ್ದುಕೊಂಡ ಕಾಂಗ್ರೆಸ್ ಹೈಕಮಾಂಡ್. ಪಾಕ್ ಘೋಷಣೆ ಸಾಬೀತಾಗಿ ಇಕ್ಕಟ್ಟಿಗೆ ಸಿಲುಕಿದ ಕಾಂಗ್ರೆಸ್. ರಾಮೇಶ್ವರಂ ಕೆಫಿಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ. ಗುಮಾನಿ ಬಂದವರನ್ನ ಕರೆತಂದು ಎನ್ಕ್ವೈರಿ ಮಾಡಿದ್ದಾರೆ. ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಎಂದ ಗೃಹ ಸಚಿವ ಪರಮೇಶ್ವರ್. ಸಂಡೂರಿನಲ್ಲಿ ನಿಂತಿದ್ದ ಲಾರಿಗೆ ಮತ್ತೊಂದು ಮೈನ್ಸ್ ಲಾರಿ ಡಿಕ್ಕಿ. ಟ್ರ್ಯಾಕ್ಟರ್ ಬಳಸಿ ಗಾಯಾಳು ಚಾಲಕನ ಹೊರತೆಗೆದ ಸ್ಥಳೀಯರು. ಉಪಚರಿಸಿ ಆಸ್ಪತ್ರೆಗೆ ಕಳುಹಿಸಿಕೊಟ್ಟ ಜನಾರ್ದನ ರೆಡ್ಡಿ ಪತ್ನಿ ಅರುಣಾಲಕ್ಷ್ಮಿ. ಲೋಕಸಭೆಯ 28 ಕ್ಷೇತ್ರಗಳ ಬಗ್ಗೆ ಚರ್ಚೆಯಾಗುತ್ತೆ. ಜೆಡಿಎಸ್ಗೆ ಎಷ್ಟು ಸ್ಥಾನ ಬಿಟ್ಟುಕೊಡುವುದು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ದೆಹಲಿಯಲ್ಲಿ ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆ. ಎಲ್ಲ ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡುವುದು ಹೈಕಮಾಂಡ್. ಜೆಡಿಎಸ್ಗೆ ಸೀಟು ಹಂಚಿಕೆ ಬಗ್ಗೆ HD ಕುಮಾರಸ್ವಾಮಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ. ದೆಹಲಿಗೆ ತೆರಳುವ ಮುನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯೆ. ಅಶೋಕ್ ದೆಹಲಿ ಪ್ರಯಾಣಕ್ಕೆ ಮುನ್ನ ಸೋಮಣ್ಣ ಪುತ್ರ ಭೇಟಿ. ತುಮಕೂರು ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿರುವ ವಿ ಸೋಮಣ್ಣ. ಕಾರಿನ ಬಳಿಯೇ ಅಪ್ಪನ ಪರ ಡಾಕ್ಟರ್ ಅರುಣ್ ಸೋಮಣ್ಣ ಬ್ಯಾಟಿಂಗ್. ಶೀಘ್ರದಲ್ಲೇ ಮತ್ತೆ ದೆಹಲಿಗೆ ದಳಪತಿಗಳ ಪ್ರಯಾಣ. ಸೀಟು ಹೊಂದಾಣಿಕೆ ಫೈನಲ್ ಮಾಡಲಿರುವ ಕಮಲ ದಳ ನಾಯಕರು. ಅಮಿತ್ ಶಾ ಭೇಟಿ ವೇಳೆ ಹಾಸನ ಮಂಡ್ಯ ಕ್ಷೇತ್ರಕ್ಕೆ ಬಿಗಿಪಟ್ಟು ಹಿಡಿಯೋಕೆ HDK ಪ್ಲಾನ್. ಲೋಕಸಭಾ ಚುನಾವಣೆ ಹಿನ್ನೆಲೆ ಇವತ್ತು ರಾಜ್ಯ ಬಿಜೆಪಿ ಸಭೆ. ಸಂಜೆ 5 ಗಂಟೆಗೆ ದೆಹಲಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಮೀಟಿಂಗ್. ಬಿಎಲ್ ಸಂತೋಷ್ ಸೇರಿದಂತೆ ರಾಜ್ಯ ನಾಯಕರು ಭಾಗಿ. ಎಲೆಕ್ಷನ್ ಕ್ಯಾಂಪೇನ್ನಲ್ಲೂ ದೋಸ್ತಿ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಪ್ರಧಾನಿ ಮೋದಿ, ಮಾಜಿ ಪ್ರಧಾನಿ ದೇವೇಗೌಡ. ಮೈತ್ರಿ ನಾಯಕರಿಗೆ ಸವಾಲಾಗಿರೋ ಕ್ಷೇತ್ರದಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ಳುವ ಘಟಾನುಘಟಿಗಳು. ಉಸ್ತುವಾರಿ ಸಚಿವರು, ಲೋಕಸಭೆ ಸದಸ್ಯರು, ಮುಖಂಡರು ಸೂಚಿಸಿದವರಿಗೆ ಟಿಕೆಟ್. 2-3 ದಿನಗಳಲ್ಲಿ ಕಾಂಗ್ರೆಸ್ ಪಟ್ಟಿ ಬಿಡುಗಡೆ. ಅಭ್ಯರ್ಥಿ ಆಯ್ಕೆ ಕಾಂಟ್ರವರ್ಸಿ ಇಲ್ಲವೆಂದ ಸಿಎಂ ಸಿದ್ದರಾಮಯ್ಯ. ಕಾಂಗ್ರೆಸ್ ಸೇರುವಂತೆ ಸುರ್ಜೇವಾಲಾ ಆಫರ್ ನೀಡಿದ್ದಾರೆ. ಇನ್ನೊಂದು ವಾರದಲ್ಲಿ ಈ ಬಗ್ಗೆ ತೀರ್ಮಾನ ಮಾಡ್ತೀನಿ. ನ್ಯೂಸ್ ಫಸ್ಟ್ಗೆ ಜಯಪ್ರಕಾಶ್ ಹೆಗಡೆ ಹೇಳಿಕೆ. ಚಿಕ್ಕಮಗಳೂರಲ್ಲಿ ಮತ್ತೊಂದು ಗೋಬ್ಯಾಕ್ ಅಭಿಯಾನ. ಬಿಜೆಪಿ ಬಳಿಕ ಕಾಂಗ್ರೆಸ್ಗೂ ಎದುರಾದ ಅಸಮಾಧಾನ. ಗೋಬ್ಯಾಕ್ ಜಯಪ್ರಕಾಶ್ ಹೆಗಡೆ. ಪಕ್ಷಕ್ಕಾಗಿ ದುಡಿದವರಿಗೆ ಟಿಕೆಟ್ ಕೊಡಿ ಅಂತ ಕಾರ್ಯಕರ್ತರ ಆಗ್ರಹ. ಭಯೋತ್ಪಾದಕ ಕೃತ್ಯಗಳಿಗೆ ಖಂಡನೆ. ಚಿಕ್ಕಮಗಳೂರಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ. ಹನುಮಂತಪ್ಪ ವೃತ್ತದಿಂದ ಆಜಾದ್ ಪಾರ್ಕ್ವರೆಗೆ ಪ್ರತಿಭಟನಾ ಮೆರವಣಿಗೆ. ದೂಡಾ ಲೇಔಟ್ ಅಪ್ರೂವಲ್ ವಿಚಾರದಲ್ಲಿ ಗಲಾಟೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಜೊತೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ವಾಗ್ವಾದ. ಜಿಲ್ಲಾಧಿಕಾರಿ ವಿರುದ್ಧವೂ ಶಾಸಕರಿಂದ ಭ್ರಷ್ಟಾಚಾರ ಆರೋಪ. ಮಂಡ್ಯ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟ. ಕೈ ನಾಯಕರ ವಿರುದ್ಧ ಸಿಡಿದೆದ್ದ ಡಾಕ್ಟರ್ HN ರವೀಂದ್ರ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ.
ನಮ್ಮ ಅತ್ತೆ ಬೇಗ ಸಾಯ್ಬೇಕು ಸ್ವಾಮಿ, 50 ರೂಪಾಯಿ ನೋಟಿನ ಮೇಲೆ ಬರೆದು ಹುಂಡಿಗೆ ಹಾಕಿದ ಸೊಸೆ, ದೇವಲಗಾಣಗಾಪುರ ದತ್ತಾತ್ರೇಯನಿಗೆ ವಿಚಿತ್ರ ಹರಕೆ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.